ಕಾಯಕವೇ ಕೈಲಾಸ, ಶರಣರ ನುಡಿಯ ಸಾಧನೆಗೆ ಪ್ರೇರಕ. ನಾವು ಮಾಡುವ ವೃತ್ತಿಯನ್ನ ನಾವು ಉಸಿರಾಗಿಸಿ ನಮ್ಮನ್ನ ನಾವು ತೊಡಗಿಸಿಕೊಳ್ಬೇಕು ಎಂದು ಕರ್ನಾಟಕ ಸಾಧಕ ಪ್ರಶಸ್ತಿ ಪುರಸ್ಕಾರ ಕೈಗಾರಿಕೋದ್ಯಮಿ ಬಿಸಿ ನಂಜುಂಡ ಶೆಟ್ಟಿ ಅವರು ಹೇಳಿದ್ರು. ಶಿವಮೊಗ್ಗ ನಗರದ ಶ್ರೀ ಶಿವಗಂಗಾ ಯೋಗ ಕೇಂದ್ರ ವಿಶ್ವಾಸ್ಥ ಸಮಿತಿಯ ಗೌರವಾಧ್ಯಕ್ಷ ವಿ ರುದ್ರಾಕ್ಷಯ್ಯ ಕಚೇರಿಯಲ್ಲಿ ಆಯೋಜಿಸಿದ್ದ ಸರಳ ಕಾರ್ಯಕ್ರಮದಲ್ಲಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು, ಸಾಧಿಸುವ ತನಕ ಸಾಮಾಜಿಕ ಸುಖದಿಂದ ದೂರ ಇದ್ದು ವೃತ್ತಿ ಧರ್ಮವನ್ನು ತಪಸ್ಸಾಗಿ ಅನುಸರಿಸಿ ದೊಡ್ಡ ಕನಸು ಕಾಣಬೇಕು ಎಂದು ತಿಳಿಸಿದರು. ಇನ್ನು ಬರುವ ನಿಂದನೆ ಸೋಲುಗಳನ್ನು ಸವಾಲಾಗಿ ಸ್ವೀಕರಿಸಿ ಅವುಗಳನ್ನೇ ನಮ್ಮ ಅಭಿವೃದ್ಧಿಯ ಮೆಟ್ಟಲಾಗಿಸಿ ಸದಾ ಧನಾತ್ಮಕವಾಗಿ ಆಲೋಚಿಸಬೇಕು. ಪ್ರತಿ ಸಂದರ್ಭದಲ್ಲಿ ಪ್ರಾಮಾಣಿಕತೆಯಿಂದ ಇರಬೇಕು. ದುಡಿಯುವ ಕಾರ್ಮಿಕರ ಶ್ರಮವನ್ನು ಅರಿತು ಮಾರ್ಗದರ್ಶನ ಮಾಡಿ ಅವರ ಭಾವನೆಗಳಿಗೆ ಸ್ಪಂದಿಸಬೇಕು. ಉದ್ಯಮದಲ್ಲಿರುವ ಶ್ರಮಿಕರ ವರ್ಗದವರೆಲ್ಲರೂ ಬಹಳ ಉತ್ತಮರು. ಅವರ ಪ್ರಾಮಾಣಿಕತೆಯಿಂದ ನಾವು ಮತ್ತು ಉದ್ಯಮ ಉನ್ನತ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಯಿತು ಎಂದರು. ಫೈನಲ್ ಮಿಷನ್ ಎಲ್ಲ ಮಾಡಿಕೊಟ್ಟ ಮೇಲೆ ಇನ್ಸ್ಪೆಕ್ಟರ್, ನೀವು ಇಷ್ಟೊಂದು ಅಭಿಮಾನ ನನ್ನ ಮೇಲೆ ಇಟ್ಕೊಂಡು ಇಷ್ಟು ದೂರ ಬಂದು, ನಾನು ಆ್ಯಕ್ಚುಲಿ ಯಾರೋ ಬಂದಿದ್ದಾರೆ ಯಾರೋ ಬಂದಿದ್ದಾರೆ ಅಂತ ಹೇಳ್ತಾ ಇಲ್ಲ, ಮನೆಗೆ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ನೀವು ಬಂದಿದ್ದೀರಿ. ಹಾಗಾಗಿ ನಾನು ಮನೆಗೆ ದಂಪತಿಗಳಿಗೆ ಸನ್ಮಾನ ಮಾಡ್ಬೇಕು ಅಂತ ಭಾಳ ಆಸೆ ಇತ್ತು. ಇನ್ನೊಂದು ಸಾರ, ಇನ್ನೊಂದು ನಮ್ಮ ಕಡೆ ಒಂದು ಗಾದೆ ಮಾತಿದೆ, ಎಲ್ಲಿ ಹಳ್ಳಿ ಕಡೆ, ಪಕ್ಕದ ಮನೆಯವನು ಏನಾದರೂ ಸ್ವಲ್ಪ ದುಡ್ಡು ಇಟ್ಕೊಂಡು ಮಸ್ತಿ ಮಾಡ್ತಾ ಇದ್ದಾರೆ, ಅಲ್ಲಿ ಜನ ಏನು ಹೇಳ್ತಾರೆ, ನೀ ನನ್ನ ಮಗನ ಒಂದು ಫ್ಯಾಕ್ಟ್ರಿ ಹಾಕ್ಕೊಡ್ತೀನಿ ಅಂತ. ಅಂದರೆ ಫ್ಯಾಕ್ಟ್ರಿ ಹಾಕಿದವರೆಲ್ಲ ಲಾಸ್ ಮಾಡ್ಕೊಂಡಿದ್ದಾರೆ ಅಂತ ಒಂದು ಪ್ರತೀತಿಯಲ್ಲಿ. ಯಾರು ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡಿದವರು, ಕಬ್ಬಿಣ ಕೈ ಹಿಡಿದವರು ಯಾರು ಕೆಟ್ಟಿಲ್ಲ ಸರ್, ನನ್ನ ಅಭಿಪ್ರಾಯದಲ್ಲಿ ನಿಮ್ಗೆ ಹೇಳ್ತೇನೆ.